தாவர ஹூவ ನೀರು ಫುಲ್ಲು ಕ್ಲೀನಾಗಿ ಅಂತೇರಿ ಎತ್ಕೊಳೋದಿದು ಅಲ್ವ ನಿಮ್ಮನ್ನ ಯಾರಿಗೂ ಯಪ್ಪ ಅದು ಅಲ್ಲಿ ಕಾಣುತ್ತಿರುವುದೇ ಸುರೇಂದ್ರ ಅವರ ಕಾರು ಇಂಡಿಯಾ ವೀಕ್ಷಕರಿಗೆ ನಮಸ್ಕಾರ. ಇವತ್ತೊಂದು ಹುತ್ತೂರು ವಿಲೇಜು ಹನ್ನೂರು ತಾಲೂಕಲ್ಲಿ ಇದ್ವಿ. ಬರ್ಗೂರು ದೇಸಿ ಕೌವು ಒಂದು ಬರ್ಗೂರ್ದೊಂದು ವಿಶೇಷತೆ ಇದೆ. ಒಂದು ಒಂದು ಇಡೀ ಒಂದು ಪರಿಸರ ಉಳಿತಿರೋದು ನಮ್ಮ ದೇಸಿ ಕೌಗಳಿಂದ ಅಂತಲೇ ಹೇಳ್ಬೋದು. ಮಲೆ ಮಹದೇಶ್ವರ ಬೆಟ್ಟ ಹಂಗಿದೆ ಹಿಂಗಿದೆ ಅಂತ ಹೇಳ್ಬೋದು. ಇಲ್ಲಿ ಲಕ್ಷಾಂತರ ಬರ್ಗೂರು ಕೌಗಳಿರ್ತಾರೆ. ಆದರೆ ಒಂದು ವಿಶೇಷತೆ ಇದೆ, ಇದರಲ್ಲಿ ಹಾಲು ಕರೆಯಲ್ಲ, ಅದ್ರ ಮಗುಗೆ ಊಟ ಮಾಡಿಸ್ತಾರೆ. ಪ್ಲಸ್ ಇದನ್ನು ಗೊಬ್ಬರಕ್ಕೋಸ್ಕರ ಒಂದು ಸಾಕ್ತಾರೆ. ಒಂದು ವಿಶೇಷತೆ ಪ್ಯೂರ್ ಬರ್ಗೂರು ಕೌಗಳು ನಮ್ಮ ಸಾರಿದ್ದಾರೆ. ಒಂದು ವಿಶೇಷ ತುಂಬ ಜನ ನೋಡ್ಬೋದು. ಈಗ ನಿಮಗೆ ಅಶೋಕ ಹೋಟ್ಲಲ್ಲಿ ಕುತ್ಕೊಂಡು ಐ ಟಿ ಸಿ ಗಾರ್ಡನಲ್ಲಿ ಕುತ್ಕೊಬಿಟ್ಟು ಲಾಲ್ ಬಾಗಲ್ಲಿ ಡಿ ಸಿ ಮಕ್ಕಳು ತಹಸೀಲ್ದಾರ್ ಮಕ್ಕಳುಗಳು ಡ್ಯಾನ್ಸ್ ಮಾಡಿದರೆ ಪರಿಸರ ಉಳಿಯಲ್ಲ. ಈ ಥರ ದೇಸಿ ಕೌ ಸಾಕಬೇಕು, ಒಂದು ಗಿಡ ನೆಡಬೇಕು, ಗಿಡಕ್ಕೆ ಈ ಥರದ ಗೊಬ್ಬರ ಹಾಕಬೇಕು. ನೀವು ಯಾವುದೇ ಇರ್ಬೋದು, ನಮ್ಮ ದೇಸಿತನ ಬರ್ಗೂರು ಕೌ ಇರ್ಬೋದು, ನಾಟಿ ಕೋಳಿ ಇರ್ಬೋದು, ನಾಟಿ ಕುರಿ ಇರ್ಬೋದು, ಅದರಿಂದ ಪರಿಸರ ಉಳಿತಾರೆ ಅಂತ ಹೇಳ್ಬೋದು. ಸರ್ ನಮಸ್ತೆ, ನಿಮ್ಮ ಹೆಸರು ಹೇಳ್ತೀರಾ? ನಮ್ಮ ಹೆಸರು ಮಾದೇವಪ್ಪ ಅಂತ. ಮಾದೇವಪ್ಪ ಅಂತ ಊರು ಸರ್? ಇದು ಇದು ಊರು ನಮ್ಮೂರ. ಈ ಊರು ಇದು ಉತ್ತೂರು. ಉತ್ತೂರ ತಾಲೂಕು? ತಾಲೂಕು. ಮತ್ತೆ ಇಲ್ಲಿ ಬರ್ಗೂರು ನೋಡಿದೆ, ಈ ಊರಲ್ಲೇ ಲಕ್ಷಾಂತರದ ಬರ್ಗೂರು ಸಾಕಿದ್ರ ಒಬ್ಬೊಬ್ಬರ ಮಲ್ಲಿ 100, 200, 300. ಆದ್ರೆ ಹಾಲು ಕರೆಯಲ್ಲ, ಹಾಲು ಊಟ ಮಾಡಲ್ಲ, ಜಮೀನ್ ಫಲವತ್ತತೆಗೆ ಇವನ್ ಸಾಕ್ತೀರಾ? ಏನು ವಿಶೇಷತೆ ಈ ಬರ್ಗೂರು ಕೌದು ಹೇಳ್ತೀರಾ? ವಿಶೇಷತೆ ಏನು, ಏನಕ್ಕೋಸ್ಕರ ಸಾಕೋದು? ಸಾಕೋದೇನಿಲ್ಲ, ನಾವು ಒಂದು ವ್ಯವಸಾಯಿಗೆ ಗೊಬ್ಬರಕ್ಕೆ ಸಾಕೋದು. ಇದು ಇದನ್ನ ಮಾಡ್ಕೊಂಡೆ ನಮ್ ಜೀವನ ಮಾಡೋದು. ಗೊಬ್ಬರಕ್ಕೆ? ಗೊಬ್ಬರಕ್ಕೆ. ಗೊಬ್ಬರ ಮಾರೋದು? ಗೊಬ್ಬರ ಮಾರಲ್ಲ, ಭೂಮಿಗೆ ಹಾಕೋದು. ಭೂಮಿಗೆ ಹಾಕೋದು? ಭೂಮಿಗೆ. ಖುಷಿ ನಿಮಗೆ? ನಮಗೆ ಖುಷಿ. ಇದೆ ಬಿಟ್ರೆ ನಮ್ಗೆ ಇಲ್ಲಿ ಏನು ವರ್ಮಾನ ಏನು ನಮ್ಗೆ ಒಂಥರ ಬರಲ್ಲ. ಏನಿದ್ರು ಇದನ್ನ ನಮ್ ಬಿಟ್ಟುಬಿಟ್ಟು ನಾವು ಇರುಕಾಗಲ್ಲ. ನಮ್ಮ ತಾತನ ತಲೆ ಇದನ್ನ ಮಾಡ್ಕೊಂಡಿದ್ವಿ, ಜೀವನ ಮಾಡ್ಕೊಂಡಿದ್ದೀವಿ. ತಾತ ಕಾಲದ ಜೀವನ ಮಾಡ್ಕೊಂಡಿದ್ದೀವಿ. ನಮ್ಮ ಪರಂಪರೆ ನಮ್ಮ ವಂಶದಿಂದ ಇದು ಪರಂಪರೆಯಾಗಿ ನಮ್ಮ ಇದ ಜೀವನ ಮಾಡ್ಕೊಂಡಿವಿ. ಈಗೆಲ್ಲ ಮಲೆ ಮಹದೇಶ್ವರ ಬೆಟ್ಟಕ್ಕೆಲ್ಲ ಹೊಡ್ಕೊಂಡು ಹೋಗ್ತೀರಾ? ಹಾ, ಮಲೆ ಮಹದೇಶ್ವರ ಬೆಟ್ಟ ನಮಗೆ ಗೊತ್ತು. ಮೇಯಿಸ್ತೀರಾ? ಹಾ, ಮೇಯಿಸ್ತೀವಿ. ಮಲೆ ಮಹದೇಶ್ವರ ಬೆಟ್ಟ ಅಂದ್ರೆ ನಾವು ತಮ್ಮಡಿಗಳು. ನಾವು ಇದನ್ನ ಬಂದು ಏನು ನಮ್ಮ ಮಾಡಲ್ಲ, ಹಾಲು ಕರೆಯಲ್ಲ, ಏನೋ ಸ್ವಲ್ಪ ಕರೀತೀವಿ, ಊಟ ಮಾಡ್ತೀವಿ ಅಷ್ಟೇ. ಕಡೆ ಗಿಡ ಏನು ಬಿಡಲ್ಲ, ಏನು ಬಿಡಲ್ಲ. ಎಷ್ಟಿದಾವ ಸರ್ ಇಲ್ಲಿ ಈ ದೊಡ್ಡಿಲಿ? ಈ ದೊಡ್ಡಿಲಿ ಒಂದು 200 ಕಡೆ ಇರಬಹುದು. 200 ಇದಾವೆ? ಓಕೆ ಓಕೆ. ಒಂಥರ ಖುಷಿ ನಿಮಗೆ? ನಮಗೆ ಖುಷಿ. ನೋಡ್ಲಿಲ್ಲ ಅಂದ್ರೆ ನಿದ್ದೆ ಬರಲ್ಲ. ಮತ್ತೆ ಒಬ್ಬೊಬ್ರು ಅಂತಾರೆ, ಏನ್ ಗೊತ್ತಾ, ಒಬ್ಬರು ಏನಾದ್ರು ಕುರಿ ಸಾಕೋದಂದ್ರೆ ಒಳ್ಳೆ ಒಂದು 50 ಲಕ್ಷ ಜಮೀನ್ ಮಾಡ್ಬಿಟ್ಟು ಶೆಡ್ ಕಟ್ಟೋದು, ಆಮೇಲೆ ಇಲ್ಲ ಅಂತ ಅಂದ್ರೆ ಹಸುಂದ ಇದ ಕಟ್ಟೋದು, ಶೆಡ್ ಕಟ್ಟೋದು. ಇವೆಲ್ಲ ನ್ಯಾಚುರಲ್ ಹಿಂಗೆ ಬದುಕ್ತಾವ, ಮಳೆ ಗಿಳೆ ಎಲ್ಲ ಇತ್ತು ಹಿಂಗೆ ಇರ್ತಾವ, ಏನು ಪ್ರಾಬ್ಲಮ್ ಇಲ್ಲ. ಏನು ಪ್ರಾಬ್ಲಮ್
ಪ್ರಾಬ್ಲಮ್ ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಇದು ಕುರಿ ಆಡು ಕುರಿ ಕೂಡ ನೋವು ಬರ್ತದೆ, ಇದು ಸ್ವಲ್ಪ ನೋವು ಕೂಡ ಆರಾಮಿಯಾಗಿ ಬರ್ತದೆ. ಇದು ನಮಗೆ ಏನು ಅಂದ್ರೆ ದೇವರು ಅಂತ ನಮ್ಗೆ ಇದೇ ದೇವರು, ಇದು ನಮ್ಗೆ ಮನೆ ದೇವರು ಇದೆ ನಮ್ಗೆ. ಇದು ಬರ್ಗುರು ಕವಯ ಬರ್ಗುರು. ನಿಮ್ಮ ಹೆಸರು ಸರ್? ಫುಲ್ ನಮ್ಮ ಹೆಸರು ಮಹಾದೇವ್ ಅಂತ. ಮಹಾದೇವ್ ಅಂತ. ಇದು ಬರೀ ಗೊಬ್ಬರಕ್ಕೋಸ್ಕರನೇ ಸಾಕಾದ ಗೊಬ್ಬರ, ಚಿನ್ನದಕ್ಕಿಂತ ಗೊಬ್ಬರದೇ ಪವರ್ಫುಲ್ ಪವರ್ ನಮಗೆ ಪವರ್ ನಮ್ಮದು. ನೀವು ತರಕಾರಿ ಎಲ್ಲ ಏನೇನು ಬೆಳಿತೀರಾ? ತರಕಾರಿ ಬಂದು ಜೋಳ ಬೆಳಿತೀವಿ, ಬಾಳೆ ಬೆಳಿತೀವಿ, ಆಮ್ಯಾಗ ಬಂದು ತರಕಾರಿ ಐಟಮ್ ಬಂದು ಎಲ್ಲ ಐಟಮ್ ಬೆಳೆ. ಎಲ್ಲ ಸೀಮೆ ಗೊಬ್ಬರ ಹಾಕಲ್ಲ, ಬರೀ ಬರ್ಗುರು ಕೌದೆ ಹಾಕಿದ್ದ. ಬರ್ಗುರು ಕೌದೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ಓಕೆ, ಒಂದು ಬರ್ಗುರು ಕೌದು ಸಾರ್ದೊಂದು ಅದ್ಭುತವಾಗಿ ನೋಡೋಣ. ಎಲ್ಲ ಅಲ್ಲಿ ಮಾಡಿ ಅಲ್ಲಿ ಪೂರ ಹೋಗಿದೆ. ಕರ್ಗಲ್ಲೆಲ್ಲ ಮಾರ್ತಿರಾ ಬೇಕು ಅಂದ್ರೆ? ಮಾರ್ತೀನಿ. ಏನ್ ರೇಟ್ ಅಂತ ಕೊಡ್ತಾ ಇದ್ರೆ? ಇದು ಬಂದು 9,000 8,000 ಆಯ್ತದೆ. 9,000 ಬರ್ಗುರು ಕೌವು. ಇನ್ನು ಸ್ವಲ್ಪ ದೊಡ್ಡದಾಗಬೇಕು. ಓಕೆ, ನಿಮ್ ನಂಬರ್ ಬರ್ಕೋಬಸ್ ಆದ್ಮೇಲೆ ಬರ್ಗುರು 9,000 ರೂಪಾಯಿ. ಓಕೆ ಓಕೆ, ಒಂದು ಒಂದು ಅದ್ಭುತವಾಗಿ ಒಂದು ಬರ್ಗುರು ಕೌಗಳು ನೋಡೋಣ. ಹಾಲೆಲ್ಲ ಎಷ್ಟು ಲೀಟರ್ ಕೊಡುತ್ತಿದ? ಹಾಲು 1 liter 2 liter ಅಷ್ಟೇ. 1 liter ಒನ್ ಟೈಮಿಗ? ಒನ್ ಟೈಮಿಗೆ. ಅದು ಚಂದ ಮನೇಲಿ ಮಡಗಿದ್ರೆ ಮಡಗಿದ್ರೆ ಏನು ನೀರಿಲ್ಲ, ತಾಲಿ ನೀರಿಲ್ಲ, ಉಳ್ ನೀರಿಲ್ಲ, ಹೋಯ್ತವೆ ನೀರು ಕುಡಿತವೆ, ಅಲ್ಲದ ನೀರ ಮೇವು ಕಾಡು ಮೇವು ಆಯ್ತು ಅಷ್ಟೇ. ಅಷ್ಟೇ, ಮನೇಲಿ ಕಟ್ಟಕ್ಕೆ ಒಂದು ಹೋಟ್ಲ್ ಮಾಡಿದ್ರೆ 1 liter 2 liter ಬರ್ತದೆ. ಅಷ್ಟೇ ಅಷ್ಟೇ, ಅದಕ್ಕೆ ಮೇಲೆ ಬರಲ್ಲ. ಓಕೆ, ಒಂದು ಬರ್ಗುರು ಕೌ ಬಗ್ಗೆ ಇನ್ನೂ ಒಂದು ವಿಶೇಷತೆ ಬಗ್ಗೆ ಮಾತಾಡೋಣ. ಬನ್ನಿ ನೋಡ, ಅಲ್ಲಿ ಕರ್ಗುಳ ಬನ್ನಿ ಮಾಡ್ತೇನೆ. ಹೋಗ್ರಿ ಬೆಂಗಳೂರದಕ್ಕೆ. ಏನು ಬರಲ್ಲ ಇದು, ಹಾಲು ಕುಡಿದ್ರೆ ಹಾಲು ಕರೆ ಆಗಿದ್ದೀರ ಸ್ಕೂಳಿ ಈಗ ಇರಲ್ಲ. ಏನಿಲ್ಲ, ಹಾಲು ಕರೆ ಆಗಿದ್ದೀರ ಸ್ಕೂಳಿ ಈಗಿದ್ದಾವ? ಹಾಲು ಕರೀತೀವಿ ನಾವು ದೀಪಾವಳಿ ತಿಂಗಳು. ಆಗ ಏನು ಜಗಳ ಬಿದ್ದುಬಿಟ್ಟಾರ ಕುಳಿ? ಇಲ್ಲಿ ಡೈರಿ ಇಲ್ವಾ ಹಾಲು ಹಾಕಕ್ಕೆ? ಡೈರಿ ಅದ ನಮ್ಮ ಹೊರಗಡೆ ಪಡೆ ಪಡೆ ಅದ ನಮ್ಮ ಡೈರಿ ಗಿರಿ ಏನು ಬಿಡಲ್ಲ. ಆಮ್ ಡೈರಿ ಈಗ ಬೇಸಿಗೆ ಕಾಲ ಈಗ ಒಂದೇ ಅಂತ ಜೀವನ ಮಾಡ್ಕೊಂಡು ಹೋಗಿ. ಇದರಿಂದ ಕೊಡಗೆ ಇದೆ, ಇದನ್ನ ಹೋಗಿ ನಮ್ಮ ಈ ಗೊಬ್ಬರ ಹಾಕ್ರೆ ಬೇರೆ ಏನು ಹಾಕಲ್ಲ ಬೆಳೆಯಕ್ಕೆ. ಇದೆ ಗೊಬ್ಬರ ತೋಟದವ್ರು ಹಾಕೊಂತಾರ? ಗೊಬ್ಬರ ತೋಟಕ್ಕೆ ಹಾಕಿ ಬೆಳೆದ ನೋಡಯ್ಯ. ಹೌದಾ? ಏನು ಹಿಂಗೆ ಬರ್ತದೆ ಅಂದ್ರೆ ಏನು ಉಪ್ಪು ಹಾಕ್ರೆ? ಏನು ಬೇರೆ ಅಂಗಡಿ ಗೊಬ್ಬರ ಏನು ಯೂಸ್ ಮಾಡಲ್ಲ ಇದು ಹಾಕಿದ್ಮೇಲೆ. ಇವನ್ನ ಹೇಳ್ಬೇಕು ಇಲ್ಲೇ ಓದೋದು ಹೇಳುವ ಅಂತ ಕೊಡಿ. ಅಲ್ಲಿ ಬರ್ತಾ ನೋಡಿ, ಅದನ್ನ ತಗೊಳ್ಳಿ ವಿಡಿಯೋ. ಹಾಂ ಆಯ್ತು ಕಾಕ, ಇಲ್ಲಿ ಬನ್ನಿ ಬರ್ತವೆ ಇಲ್ಲಿಗೆ ಒಂದು ನಿಮಿಷ. ಏನ್ರ ಮುಚ್ಚಬೇಕು ತಾನೆ ಅದಕ್ಕೆ ಕೊಟ್ಟಗೆ ಒಬ್ಬರ ಹತ್ರ ನೆಂಡು ಬಿಟ್ಟು ಒಂದಾಗ ಅಲ್ಲಿ ಬರೋರೆಲ್ಲ ಆ ಕಡೆ ಅಲ್ಲ ಕಾಡಲಿ ಮೇವಾದ ಏನ್ಬಿಟ್ಟಿದ್ದಾರೆ ಅವಳೆ ಮಾಡ್ದೆ ಅದನ್ನ ಮಾಡಿದ್ರಂತೆ ನೇಚರ್ ಬಗ್ಗೆ ಅವ್ರ ಮಕ್ಕಳಿಗೆ ಈ ತರ
Gumuta e bă? ಮೈನೆ ಚಿರಣೆ ವೀಕ್ಷಕರಿಗೆ ನಮಸ್ಕಾರ ಬರ್ಗೂರ್ ಕೌ ಇಲ್ಲೊಬ್ಬರು ಸಾರಿದ್ದಾರೆ ನಿಜವಾದ ದೇವರು ಅಂತ ಹೇಳಿ ಒಂದು 200ಕ್ಕಿಂತ ಹೆಚ್ಚು ಬರ್ಗೂರ್ ಕೌಗಳು ಸಾಕ್ತಾರೆ ಪ್ಯೂರ್ ಬರ್ಗೂರ್ ಕೌ ಈ ಹಳ್ಳಿಲಿ ಬಂದು ಲಕ್ಷಾಂತರ ಬರ್ಗೂರ್ ಕೌಗಳಿದ್ದಾವೆ ಇಲ್ಲಿ ಜನಗಳು ಬಂದು ಹಾಲು ಕರೆಯಲ್ಲ ಇದರಲ್ಲಿ ಈ ಗೊಬ್ಬರಕ್ಕೋಸ್ಕರ ಒಂದು ಅಗ್ರಿಕಲ್ಚರ್ ಮದರ್ ಅರ್ತ್ ಗಾರ್ಡ್ ಅಂದರೆ ಈ ಥರ ದೇಸಿ ಕೌಗಳಿರ್ಬೋದು ಆಯಾ ಭಾಗಕ್ಕೆ ಆಯಾ ಒಂದು ಒಂದು ಫೇಮಸ್ ಅಂತ ಹೇಳ್ಬೋದು ನಿಮಗೆ ಮಲೆ ಮಹದೇಶ್ವರ ಕಡೆ ತಗೊಂಡ್ರೆ ಬರ್ಗೂರ್ ಕೌ ಪ್ಲಸ್ ನಮ್ಮ ಸಕಲೇಶ್ಪುರ ಕಡೆ ತಗೊಂಡ್ರೆ ಮಲೆನಾಡು ಗಿಡ್ಡ ಬೆಂಗಳೂರು ಕಡೆ ತಗೊಂಡ್ರೆ ಹಳ್ಳಿ ಕಾರು ಮತ್ತು ಚಿತ್ರದುರ್ಗದ ಕಡೆ ತಗೊಂಡ್ರೆ ನಿಮಗೆ ಅಮೃತ್ ಮಾಲು ನಾರ್ತ್ ಕರ್ನಾಟಕ ತಗೊಂಡ್ರೆ ಕಿಲ್ಲಾರಿ ದೇವಣಿ ಪ್ಲಸ್ ನಮ್ಮ ಬರ್ಗೂರು ವಿಶೇಷತೆ ಮಾತಾಡೋಣ ಒಂದು ಚಿನ್ನದ ರೇಟ್ ಅಂತ ಹೇಳ್ಬೋದು ಇಲ್ಲಿ ಜನಗಳು ತರಕಾರಿ ಬೆಳೆಯೋದು ಒಂದು ಗೊಬ್ಬರದಿಂದ ಇಲ್ಲಿ ಯಾವುದೇ ತಂದು ಮಾರಾಟ ಮಾಡೋಲ್ಲ ಸಾರಿ ಅದರ ದೇವರು ಅಂತಂದರೆ ಇವ್ರದ್ದು ಇದನ್ನೇ ದೇವರು ಅಂತಾರೆ ಎಲ್ಲ ದುಡ್ಡಿಗೋಸ್ಕರ ಮಾಡ್ತಾರೆ ಇವರು ದುಡ್ಡಿಗೋಸ್ಕರ ಮಾಡ್ಕೊಳ್ಳಲ್ಲ ಇದಕ್ಕೆ ಅರಮನೆ ಬೇಕಾಗಿಲ್ಲ ನೋಡ್ಬೋದು ಓಪನ್ ಫೀಲ್ಡಲ್ಲಿ ಸಾಕೋದು ಇದಕ್ಕೆ ಯಾವುದೇ ಒಂದು ಒಂದು ಸೂರು ಸಮೇತ ಇಲ್ಲ ಇದನ್ನೇ ದುಡ್ಡಿ ಅಂತಾರೆ ಅದು ಓಪನ್ ಆಗಿ ಸರ್ ನಮಸ್ತೆ ನಿಮ್ಮದೊಂದು ಲೈವ್ ಹಾಕ್ಬಿಟ್ಟಿದ್ದೀನಿ ನಿಮ್ಮ ವಿಶೇಷತೆ ಹೇಳ್ತೀರ ನಿಮ್ಮ ಊರು ನಿಮ್ಮ ಹೆಸರು ಎಲ್ಲನೂ ಇದಕ್ಕೆ ಇದಕ್ಕೆಲ್ಲ ಬೇಡವ ಸರ್ ಈಗ ತುಂಬ ಜನ ಅಂತಾರೆ ಇದಕ್ಕೆ ಮನೆ ಕಟ್ಟೋದು ಎಲ್ಲ ಕಟ್ಟೋದು ಮಾಡ್ತಾರೆ ಆ ಥರ ಎಲ್ಲ ಬೇಡವ ನಿಮಗೆ ಕೊಡಕೆ ಕೊಡಕೆ ಪ್ರಕೃತಿಯಲ್ಲಿ ಒಂದು ನೇಚರಲ್ಲಾಗಿ ಒಂದು ತರಕಾರಿ ಬೆಳೆಯೋದ್ರಲ್ಲಿ ಯಾವುದೇ ಒಂದು ಸೀಮೆ ಬೇಜಾರ ಇಲ್ಲ 300 ಸಾಕ್ತಾರೆ